ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಈಡಿಗ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಒಳ ಮೀಸಲಾತಿಗೆ ಸುಪ್ರೀಂ ಅಸ್ತು, ಗೋಪಾಲ್ ರಾವ್ ಹರ್ಷ. ಆಗಸ್ಟ್ 13 ಕಲ್ಯಾಣ ಕರ್ನಾಟಕದಾದ್ಯಂತ ಜ್ಯೋತಿ ಯಾತ್ರೆ, ಸೈಬಣ್ಣ ಜಮಾದಾರ್ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ನಗರದ ವಿಜ್ಞಾನ ಕೇಂದ್ರದಲ್ಲಿ ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶಿವಮೊಗ್ಗದ ರೇಣುಕಾನಂದ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ನಮ್ಮ ಮಕ್ಕಳು ಗೌರವವನ್ನು ಸ್ವೀಕಾರ ಮಾಡಿದ್ದೀರ. ಈ ಜಗತ್ತಲ್ಲಿ ಮೂರು ರೀತಿಯಾದಂಥ ಜನ ಇರ್ತಾರಂತೆ. ಈ ಮೂರು ರೀತಿಯಾದಂತಹ ಜನರಲ್ಲಿ ನಾವು ಯಾರಾಗಬೇಕು ಅಂತ ನೀವು ಆಲೋಚನೆ ಮಾಡಬೇಕು. ಯಾರಾದರೆ ಸೂಕ್ತ, ಯಾವ ದಾರಿಯಲ್ಲಿ ಹೋದರೆ ನಾವು ಅವ್ರು ಆಗ್ಬೋದು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮೊದಲನೆಯವರು ಶ್ರಮಿಕರು ಅಥವಾ ಶ್ರಮವಂತರು ಅಂತ. ನಮ್ಮ ಕೈಬಲವನ್ನು, ದೇಹದ ಶಕ್ತಿಯನ್ನು ಬಳಸಿ ಕೆಲಸ ಮಾಡ್ತಾ ಜೀವನವನ್ನು ಮಾಡುವಂಥ ಒಂದು ವರ್ಗ ಶ್ರಮಿಕ ವರ್ಗ ಅಥವಾ ಶ್ರಮವಂತರು ಅಂತ ಕರೀತಾರೆ. ಎರಡನೇ ವರ್ಗ ಬುದ್ಧಿವಂತರು ಅಂತ. ಈ ಜಗತ್ತಿನಲ್ಲಿ ಅದು ರಾಜ್ಯ ಆಗಲಿ, ದೇಶ ಆಗಲಿ, ಜಗತ್ತಾಗಲಿ, ಆ ರಾಜ್ಯ ಆ ದೇಶದ ಅಭಿವೃದ್ಧಿ ಪ್ರಗತಿ ಅನ್ನೋದು ಎಷ್ಟು ಜನ ಶಿಕ್ಷಣವಂತರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಓದಿ ಕರಗತ ಮಾಡಿಕೊಂಡು ಬುದ್ಧಿಯನ್ನು ವಿಕಾಸಗೊಳಿಸ್ಕೊಂಡು ಒಂದು ಮಧ್ಯಮ ವರ್ಗದ ಬದುಕನ್ನು ಸಾಗಿಸ್ತಾ ಬುದ್ಧಿವಂತರಾಗಿ ಬುದ್ಧಿಯಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ವರ್ಗ ಎರಡನೇದು ಬುದ್ಧಿವಂತ ವರ್ಗ. ಮೂರನೇದು ಧರ್ಮವಂತರು ಅಂತ. ಇದು ಎರಡನ್ನು ದಾಟಿರುವಂತಹ ವರ್ಗ. ಈ ಧರ್ಮವಂತರು ಏನಪ್ಪ ಮಾಡ್ತಾರೆ ಅಂತಂದರೆ ಸಮಾಜದಲ್ಲಿ ಧರ್ಮವನ್ನು ಬಿತ್ತಲಿಕ್ಕೋಸ್ಕರವಾಗಿ, ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಸಾಮಾಜಿಕವಾದಂತಹ ಹೋರಾಟವನ್ನು ಮಾಡುವ ಮೂಲಕವಾಗಿ ಶೋಷಿತರನ್ನು ಸಂರಕ್ಷಣೆ ಮಾಡ್ತಾ ಎಲ್ಲಿ ಅನ್ಯಾಯ ಆಗ್ತದೋ ಅವರಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಮಾಡ್ತಾ ಧರ್ಮವಂತರಾಗಿ ಬದುಕ್ತಾ ಇರ್ತಾರೆ. ಅವರ ಜೀವನವನ್ನು ಪೂರ್ತಿ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಬಳಸೋದ್ರಿಂದ ಅವರು ನಮ್ಮೆಲ್ರಿಗೂ ಸಹ ದೇವರಾಗ್ತಾರೆ, ನಮ್ಮೆಲ್ರಿಗೂ ಸಹ ಆರಾಧ್ಯ ದೈವವಾಗ್ತಾರೆ. ಆ ಸಾಲಿನಲ್ಲಿ ಸೇರಿರೋರು ನಾರಾಯಣ ಗುರುಗಳು. ಬಳಿಕ ಮಾತನಾಡಿದ BSNL ನ DGM ಅನಂತರಾಮ್ ಚೌಧರಿ ಅವರು, ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು
ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದರು. ಕ್ಲಾಸ್ಮೇಟ್ ರ್ಯಾಂಕ್ ನಂಬರ್ 1, 2, 3 ಅವರ್ ಪಿ ಯು ಸಿ ಮೇ ಹಮರೇ ಯಹಾ 11th ಅವರ್ 12th ಕಹತೆ ಹೈ ಮಹಾರಾಷ್ಟ್ರ ಮೇ ರ್ಯಾಂಕ್ ನಂಬರ್ 1, 2, 3 ಆಯೇ ಹೈ ಮೈ ಉನ್ಕಾ ತಹೆ ದಿಲ್ ಸೆ ಅಭಿನಂದನ್ ಕರ್ತಾ ಹೂ. वो स्ट्रॉन्ग डिजायर बोलते हैं. डिजायर तो सबको है, दुनिया में कोई ऐसी आदमी नहीं है कि डिजायर नहीं है. मुझे भी कलेक्टर होना है, मुझे भी वहां जाके बैठना है और सिग्नेचर करना. ऐसा नहीं मिलता, ऐसा नहीं मिलता. मिलता तो सब कलेक्टर होते, मिलता तो सब एसपी होते, मिलता तो सब डीएसपी होते. उसके लिए हार्ड एंड हार्ड, जैसे आपने हार्ड वर्क करके यहां रैंक नंबर 1, 9, 2 एंड 3 जो आपको दसवीं में और पीयूसी में मिला है, उसको कंटिन्यूअस, उसको कंटिन्यूअस डिलीवर, डिलीवर्स डेस्टिनेशंस. डेस्टिनेशन मींस जो आपका सपना है, एसपी बनना है, क्या कलेक्टर बनना है, जो भी आपके मन में सपना है, जो भी आपके मन में सपना है, पुलिस कांस्टेबल बनना है, या कंपाउंडर बनना है, या इंजीनियर बनना है, मन में रहती है ना, तो उसके लिए हमको क्या करना है, हम क्या करते हैं, क्या करें, माताजी ज्यादा काम लगाती है, क्या करें, स्कूल में शिक्षक नहीं है, क्या करें, मैडम को सही ढंग से पढ़ाने को नहीं आता. ये रीजन बताते हैं हम स्टूडेंट लोग. क्या करें, मैथमेटिक्स का टीचर नहीं है, क्या करें, इंग्लिश का टीचर नहीं. मुझे इंग्लिश का टीचर एक साल नहीं था, एक साल तो भी तमन्ना बड़ी थी. ಸಮಾರಂಭದಲ್ಲಿ ಈಡಿಗ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸೇರಿದಂತೆ ವಿವಿಧ ಪದವಿಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸತ್ಕರಿಸಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಜಾರಿ ಹಕ್ಕನ್ನ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ನೀಡಿರೋದು ಸ್ವಾಗತಾರ್ಹವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಗೋಪಾಲ್ ರಾವ್ ತೆಲಂಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಆಯಾ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹೋರಾಟ ಮಾಡುತ್ತಾ ಬಂದಿದ್ದು, ಇದೀಗ ಕರ್ನಾಟಕ ಸರ್ಕಾರ ಆಯೋಗವೊಂದನ್ನ ರಚಿಸಿ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಲು ಆದೇಶಿಸಿದ್ದು ಮಾದಿಗ ಸಮುದಾಯದ ಹೋರಾಟಕ್ಕೆ ಸಿಕ್ಕ ಜಯ. ಏನಾದರೂ ರಾಜ್ಯ ಸರ್ಕಾರ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಅದಕ್ಕಾಗಿ ನಾವುಗಳು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಸಲ್ಲಿಸುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ 20 ವರ್ಷಗಳ ಹಿಂದೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ, ಆಯಾ ಜಾತಿಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು ನಿರಂತರ ಹೋರಾಟ ನಡೆಸುತ್ತಾ ಮೀಸಲಾತಿಯ ವರ್ಗೀಕರಣಕ್ಕೆ ಒಂದು ಆಯೋಗವನ್ನು ರಚಿಸಲು ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಸುಮಾರು ವರ್ಷಗಳ ಹೋರಾಟದ ನಂತರ ಮಾನ್ಯ ಕರ್ನಾಟಕ ಸರ್ಕಾರವು ಒಂದು ಆಯೋಗವನ್ನು ನೇಮಿಸಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿ ಸಂಪೂರ್ಣ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಲು ಆದೇಶಿಸಿತ್ತು. ಕೆಲವೊಂದು ಅನಿವಾರ್ಯತೆಯಿಂದ ಕೆಲ ನ್ಯಾಯಾಧೀಶರು ಕಾರ್ಯಪ್ರವೃತ್ತರಾಗಿದ್ದು ಕಾರ್ಯಪ್ರವೃತ್ತರಾಗದ ಕಾರಣ ಕೊನೆಗೆ
ನ್ಯಾಯಮೂರ್ತಿ ಶ್ರೀ ಮಾನ್ಯ ಸದಾಶಿವ ಅವರಿಗೆ ಅಧ್ಯಕ್ಷರನ್ನಾಗಿ ಈ ಕಾರ್ಯಕ್ಕೆ ಸರ್ಕಾರ ನೇಮಿಸಿತ್ತು. ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಹೆಚ್ಚಿನ ಆಸಕ್ತಿಯಿಂದ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರವಾಸ ಕೈಗೊಂಡು ಪರಿಶಿಷ್ಟ ಜಾತಿ ಜನಾಂಗದ ಹಿರಿಯ ಮುಖಂಡರುಗಳು, ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಎಡ ಹಾಗೂ ಬಲ ಹಾಗೂ ಲಂಬಾಣಿ ಹಾಗೂ ಪಟ್ಟಿಯಲ್ಲಿದ್ದ ಎಲ್ಲ ಜನಾಂಗದ ಮುಖಂಡರನ್ನು ಕರೆಯಿಸಿ ಸಭೆ ನಡೆಸಿ ಜಾತಿವಾರು ಜನಸಂಖ್ಯೆ ನಡೆಸಿ ಹಾಗೂ ಅವರು ಸರ್ಕಾರದ ಮೀಸಲಾತಿ ಪಡೆದು ಸಾಧಿಸಿದ ಅಭಿವೃದ್ಧಿ ಇತರೆ ಎಲ್ಲ ಮಾಹಿತಿಗಳೊಂದಿಗೆ ವರದಿಯನ್ನು ತಯಾರಿಸಿ ಆಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸದಾನಂದ ಗೌಡ ಅವರಿಗೆ ಸಲ್ಲಿಸಿದರು. ಇದು 20 ವರ್ಷಗಳ ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ದಂಡೋರ ಸಮಿತಿಗಳ ಹೋರಾಟದ ಕಾರಣ ಸಾಕಾರಗೊಂಡಿದ್ದಾಗಿತ್ತು. ಮಾನ್ಯ ನ್ಯಾಯಮೂರ್ತಿಗಳು ವರದಿಯಲ್ಲಿ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾವಾರು ಈ ಮಾದಿಗ ಹಾಗೂ ಉಪಜಾತಿ 6% ಮಾದಿಗ ಹಾಗೂ ಉಪಜಾತಿಗಳು, 5% ಹೊಲೆಯ ಉಪಜಾತಿಗಳು, 3% ಲಂಬಾಣಿ ಉಪಜಾತಿಗಳು, 1% ಇತರೆ ಜಾತಿಗಳಿಗೆ ಒಳಮಸಲತೆಯನ್ನು ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಅದರಂತೆ ಕ್ರಮಕ್ಕೆ ಸರ್ಕಾರ ಮುಂದಾಗದೆ ವಿಳಂಬ ಮಾಡುತ್ತಾ ಕಾಲಹರಣ ಮಾಡಿ ಈ ವರದಿಯನ್ನು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತೆ ಪುನಃ ಸಂಘಟನೆಗಳು ಹೋರಾಟ ಮುಂದುವರಿಸಿದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದು ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ BJP ಸರ್ಕಾರವು ಇದನ್ನು ತಿದ್ದುಪಡಿ ಮಾಡಿ 6%, 5.5%, 4.5%, 1% ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಂತೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದು ವರದಿ ನೀಡಿತ್ತು. ಈ ವರದಿ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಯಾವುದೇ ಕ್ರಮ ಜರುಗಿಸದೆ ವಿಳಂಬ ನೀತಿ ಅನುಸರಿಸುತ್ತಾ ಕಾಲಹರಣ ಮಾಡುತ್ತಿದ್ದರು. ಇದೇ ಹೋದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಬಂದರೆ ನಾವು ನ್ಯಾಯಮೂರ್ತಿ ಸದಾಶಿವ ವರದಿಯನ್ನು ಜಾರಿ ಮಾಡುತ್ತೇವೆ ಎಂದು ಗ್ಯಾರಂಟಿಯನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿತ್ತು. ಆದರೆ ಈಗ ಸದ್ಯ ಮಾನ್ಯ ಸುಪ್ರೀಂ ಕೋರ್ಟ್ ಈ ವಿಷಯದ ಬಗ್ಗೆ ಆದೇಶ ನೀಡಿದ್ದು, ಈ ಆದೇಶದಲ್ಲಿ ಪರಿಶಿಷ್ಟ ಜಾತಿಗಳು ವರ್ಗೀಕರಿಸಿ ಒಳಮೀಸಲಾತಿಯನ್ನು ನೀಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಎಂದು ತೀರ್ಪಿನಲ್ಲಿ ಹೇಳಿದೆ. ಕಾರಣ, ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಕೊಟ್ಟಂತೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಳಮೀಸಲಾತಿ ಕಲ್ಪಿಸುವ ಕಾರ್ಯಕ್ಕೆ ಕ್ರಮ ಜರುಗಿಸಲು ಈಗ ಸರ್ಕಾರಕ್ಕೆ ಯಾವುದೇ ನಿರ್ಬಂಧವಿರದ ಕಾರಣ, ಸುಪ್ರೀಂ ಕೋರ್ಟಿನ ಆದೇಶವಿದ್ದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಕ್ರಮ ಕೈಗೊಂಡು ಒಳಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಸಹಕರಿಸಿ ಕೂಡಲೇ ಒಳಮೀಸಲಾತಿ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಸೈದಪ್ಪ ಹಾಗರ್ಗಿ, ದೇವೇಂದ್ರ ಶಳ್ಳಗಿ, ಸಿದ್ದಾರೋಡ ದುಮನಸೂನ್, ಜಯರಾಜ್ ಕಿರಣಿಗಿ, ಆನಂದ್ ತೆಗ್ನೂರ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಹೈದರಾಬಾದ್ ಕರ್ನಾಟಕ ವಿರೋಧಿ ಸರ್ಕಾರದ ಧೋರಣೆ ಖಂಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿ ಜಿಲ್ಲೆಗಳಲ್ಲಿ ಆಗಸ್ಟ್ 13 ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸೈಬಣ್ಣ ಜಮಾದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 371J ಸಮರ್ಪಕವಾಗಿ ಜಾರಿ ಮಾಡಬೇಕು. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಶೇಕಡಾ 8%ರಷ್ಟು ಮುಂಬಡ್ತಿ ಮತ್ತು ಮೀಸಲಾತಿ ನೀಡಬೇಕು. ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಸೇರಿದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 13 ಚಿಂಚೋಳಿ ಪಟ್ಟಣದಲ್ಲಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಗುತ್ತಿದ್ದು, ಆಗಸ್ಟ್ 29 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯಾತ್ರೆ ಸಮಾರೋಪಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರೆ, ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂತ 371J ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು ಅನ್ನುವ ಉದ್ದೇಶದಿಂದ ಮತ್ತು 371J ಕಲಮಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಮತ್ತು ಏನೆಲ್ಲ ಸೌಕರ್ಯಗಳು ಈ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದಂಥ ಪ್ರದೇಶವಾಗಿರೋದ್ರಿಂದ ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಅಂತೇಳಿ ಏನು ಈ ಭಾಗದ ಹಲವಾರು ಹೋರಾಟಗಾರರು, ರಾಜಕಾರಣಿಗಳು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತು ವೈಜನಾಥ್ ಪಾಟೀಲರು, ದಿವಂಗತ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ಏನು 371J ಕಲಂನ ಹೋರಾಟ ಮಾಡಿ 2013 ನಮಗೆ 371J ಕಲಂ ಜಾರಿಗೆ ತರ್ತಾರೆ. ಆದರೆ ಈ ಜಾರಿಗೆ ಬಂದ ಕೂಡಲೇ
ಈ ಭಾಗದ ಅಭಿವೃದ್ಧಿ ಆಗಬೇಕಾಗಿತ್ತು, ಈ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ ನಾವು ಅಂದ್ಕೊಂಡಷ್ಟು ಅಭಿವೃದ್ಧಿ ಹೊಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು 371 ಜೆ ಕಲಂನ ಜ್ಯೋತಿ ಯಾತ್ರೆ ಮಾಡುವುದರ ಜೊತೆಗೆ ಏನಂದರೆ, ಈ ಭಾಗದ ಎಲ್ಲ 7 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿಬಿಟ್ಟು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ, ಕೆಲವೊಂದು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದೀವಿ. ಈ ಭಾಗದ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾ ಇದೆ ಅಂಥೇಳಿ ಇವತ್ತು ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾಡಿದ್ದು ದಿನಾಂಕ 13/8/2024 ನಾವು ಈ ಜ್ಯೋತಿ ಯಾತ್ರೆಯನ್ನು ನಾವು ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಂದ ಚಿಂಚೋಳಿಯಿಂದ ಈ ಒಂದು ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿ 7 ಜಿಲ್ಲೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಹಾದು ನಾವು ಕೊನೆಯದಾಗಿ 29/8/2024 ಏನು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ನಾವು ಈ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿ, ಈ ಭಾಗದ ಸರ್ಕಾರಿ ನೌಕರರ ಹಿತದೃಷ್ಟಿ ಇವೆಲ್ಲವನ್ನು ಇಟ್ಕೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು 7 ಬೇಡಿಕೆಗಳನ್ನು ಇಟ್ಟು ಈ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ 371 ಜೆ ಕಲಂನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು. ಎರಡನೇದಾಗಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು. ಇವತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಿಕವಾಗಿಯೂ ಮೀಸಲಾತಿ ಕೊಡಬೇಕು. ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಅಲ್ಲೆಲ್ಲ ಮೆಡಿಕಲ್ಲು, ಇಂಜಿನಿಯರಿಂಗು, ಡೆಂಟಲ್ಲು ಪ್ರತಿಯೊಂದು ಕಾಲೇಜಲ್ಲೂ ಕೂಡ ನಮ್ಮವರಿಗೆ 8% ನಮ್ಮ ಹುಡುಗರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೊಡಬೇಕಲ್ಲ ಅಡ್ಮಿಷನಲ್ಲಿ. ಅದರ ಜೊತೆಗೆ ಇವತ್ತು ಸರ್ಕಾರಿ ನೌಕರಿಯಲ್ಲೂ ಕೂಡ ನೇಮಕಾತಿಯಲ್ಲೂ ಕೂಡ ನಮ್ಮವರಿಗೆ 8% ನೇಮಕಾತಿಯನ್ನು ಕೊಡಬೇಕು. ಮುಂಬಡ್ತಿಯಲ್ಲೂ ಕೂಡ 8% ನೇಮಕಾತಿಯನ್ನು ಕೊಡಬೇಕು. ಆದರೆ ಈ ಸರ್ಕಾರಗಳು ಪಠ್ಯಬದ್ಧ ಹಿತಾಸಕ್ತಿಗಳು, ಈ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲದೇ ಇವತ್ತು ಈ ಕಲಂನ್ನು ಇವತ್ತು ಸಮರ್ಪಕವಾಗಿ ಜಾರಿಗೆ ತರದೇ ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಾ ಇರೋದು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಸುಮಾರು 50,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಆದರೆ ಇವರು ಭರ್ತಿ ಯಾಕೆ ಮಾಡ್ಕೋತಾ ಇಲ್ಲ? ಇವತ್ತು ಸಂವಿಧಾನಬದ್ಧವಾಗಿ ಏನು 98ನೇ ತಿದ್ದುಪಡಿ ಮೂಲಕ ನಮಗೆ 371 ಜೆ ಕಲಂ ಜಾರಿಗೆ ಬಂತು. ಈ ಕಲಂ ಏನು ಹೇಳುತ್ತೆ ಅಂದರೆ, ಇವತ್ತು ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಇಲ್ಲದೇ ನೇಮಕಾತಿ ಆಗಿರ್ಬೋದು, ಮುಂಬಡ್ತಿ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಎಲ್ಲ ಕಾರ್ಯಗಳನ್ನು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಳೋದೇ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅಂಥೇಳಿ ಕಾನೂನಿದೆ. ಆದರೆ ಇವತ್ತು ಸರ್ಕಾರದ ಏನು ಈ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದಕ್ಕೂ ಕೂಡ ಆರ್ಥಿಕ ಇಲಾಖೆಯ ಸಲಹೆ ಕೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಇನ್ ಗುಲ್ಬರ್ಗ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮೆಥೋಡಿಸ್ಟ್ ಚರ್ಚ್ ಮೇಲ್ವಿಚಾರಕ ವಿರುದ್ಧ ಕ್ರೈಸ್ತ ಮುಖಂಡರ ಆಕ್ರೋಶ. ಆಗಸ್ಟ್ 18 ಪ್ರತಿಭಾ ಪುರಸ್ಕಾರ, ಚಂದ್ರಶೇಖರ್ ಪತ್ತಾರ್ ಸುದ್ದಿಗೋಷ್ಠಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ವಿರಾಮದ ನಂತರ ಮತ್ತೆ ಇನ್ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಕಲಬುರ್ಗಿ ಪ್ರತಿಷ್ಠಿತ ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕ ವಿರುದ್ಧ ಕ್ರೈಸ್ತ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಕಲಬುರ್ಗಿ ನಗರದ ವಿಜಯ ವಿದ್ಯಾಲಯ ಚರ್ಚ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕ್ರೈಸ್ತ ಬಾಂಧವರು ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರನ್ನ ಚರ್ಚ್ನೊಳಗಡೆ ಪ್ರವೇಶಿಸಲು ಬಿಡದೆ ಆಕ್ರೋಶ ವ್ಯಕ್ತಪಡಿಸಿದರು. ಪಾಶನ್ ಕಾನ್ಫರೆನ್ಸ್ ಅದ ಡಿಸಿಪ್ಲಿನ್ ಇದು ನೀವೇಪ್ಪ ಅಂದ್ರೆ ನಾಮಿನೇಷನ್ ಕಮಿಟಿ ಹೌದಿಲ್ಲ ಆಸ್ ಪರ್ ದೇ ಇದು ಡಿಸಿಪ್ಲಿನ್ ಆಗಿಲ್ಲ ನಿಮಗೆ ಅದಿಲ್ಲ ಮತ್ತೆ ಅದ್ರ ತರದ್ದು ಲಕ್ಷತ್ತು ಕೋಟಿ ಕೇವೆಟ್ ಹಾಕಿರಿ ಯಾಕೆ ಹಾಕಿರಿ ನನಗೆ ಜನರಿಂದ ಒತ್ತಡ ಅದ ಏನು ಜನರಿಂದ ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡ ಜ್ಞಾನಮಿತ್ರ ಸಾಮುವೆಲ್ ಅವರು ಚರ್ಚ್ನ ಸಭಾ ಪಾಲನಾ ಸಮಿತಿಯ 19 ಜನರನ್ನ ಕಾನೂನುಬಾಹಿರವಾಗಿ ವಜಾಗೊಳಿಸಿದ್ದಾರೆ. ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಸಭೆಗೆ ವಿರುದ್ಧವಾಗಿರುವ ನಿರ್ಧಾರಗಳಿಗೆ ಸಭಾ ಪಾಲನಾ ಸಮಿತಿ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆ ಈ ರೀತಿ ವಜಾಗೊಳಿಸಿ ಸರ್ವಾಧಿಕಾರಿಯಾಗುವ ವರ್ತಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಅದಕ್ಕೆ ಇದು ಪಾಸ್ಟ್ ಕಮಿಟಿ ಅಂದ್ರೆ ಕ್ಯಾಬಿನೆಟ್ ಇದ್ದಂಗೆ ಇದೆ. ಅಂತ ಒಂದು ಕ್ಯಾಬಿನೆಟ್ನಲ್ಲಿ ಎಲ್ಲ ಡಿಸೈಡ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ. ಬರ್ದ ದಿವಸ ಇವ್ರೇನು ಮಾಡ್ಯಾರ 19 ಜನ ಪಾಸ್ಟ್ ಕಮಿಟಿಯರನ್ನ ಅವರು ಡಿಸಾಲ್ವ್ ಮಾಡಿ ಕೋರ್ಟಿಗೆ ಹೋಗಿ ಕೇವೆಟ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಅದು. ಆದರೆ ಡಿಸಿಪ್ಲಿನ್ ಏನು ಹೇಳ್ತದೆ, ನೀವು ಯಾವುದೋ ಸದಸ್ಯರನ್ನು ತೆಗಿಬೇಕಾದ್ರೆ ಮೊದಲು ಪೀಸ್ ಕಮಿಟಿಗೆ ಹೋಗ್ಬೇಕು. ಪೀಸ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಪಾಸ್ಟ್ ಕಮಿಟಿ ತರಬೇಕು. ಅಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಮತ್ತೆ ಅಲ್ಲಿಂದ ಅವರು ತಿದ್ಕೊಂತಾರೋ ಇಲ್ಲ ಅನ್ನೋ ಉದ್ದೇಶದಿಂದ ತಿದ್ದಲಿಕ್ಕಂದ್ರೆ ಮತ್ತೆ ಅವರು ಪಾಸ್ಟ್ ಕಾನ್ಫರೆನ್ಸ್ ತಂದು ಅವ್ರನ್ನ ತೆಗಿಬೋದು. ಆದರೆ ಇಲ್ಲಿ ಏನು ಮಾಡಿಟ್ಟರೆ ನಮ್ಮ ಡಿ ಸುನಂದ ರೆವರೆಂಡ್ ಅವರು ಜಿಲ್ಲಾ ಮೇಲ್ವಿಚಾರಕರು ತಮ್ಮ ಡಿಕ್ಟರ್ಶಿಪ್ ಅಂದರೆ ಬಿಷಪ್ ಏನು ಹೇಳ್ತಾನೆ ಅದೇ ಥರ ಕೇಳ ಅಂದರೆ ಅರ್ಥ ಏನಂದರೆ ಇವರೆಲ್ಲರನ್ನ ಡಿಸ್ಮಿಸ್ ಮಾಡಿ ತೆಗೆದಾಕ್ಬಿಡ್ಬೇಕು. ನಮಗೆ ಮುಂದೆ ಸಿಗ್ನೇಚರ್ ಮಾಡಲಿಕ್ಕೆ ಆಮೇಲೆ ಇದು ಮಾರಾಟ ಮಾಡಲಿಕ್ಕೆ ಅನುವು ಆಗ್ತದೆ. ಇವರೆಲ್ಲ ಹೋಗ್ಬಿಡ್ತಾರೆ. ಆಮೇಲೆ ನಾವು ಆಲ್ರೆಡಿ ಸ್ಟೇ ತಂದಿದ್ದೀವಿ ರೀ ಇದಕ್ಕೆ ಚಾನ್ಸ್ ಅದನ್ನು ಮಾರಾಟ ಮಾಡಬಾರಂತಂದು 5 ಜನ ಇವರೆಲ್ಲ ಪಾಸ್ಟ್ ಕಮಿಟಿಗೆ ಇದ್ದೀವಿ ನಾವು. ಇವರೆಲ್ಲ ಒಳಗಿದ್ದಾರೆ, ಇವರೆಲ್ಲ ತೆಗೆದಾಕ್ಬೇಕನ್ನೋ ಉದ್ದೇಶದಿಂದ ಅವರು ನಮ್ಮನ್ನು ಕೆವೆಟ್ ಮುಖಾಂತರ ನಮ್ಮನ್ನು ತೆಗೆದಿದ್ದಾರೆ ಸರ್. ಅದಕ್ಕೆ ನಮ್ದು ಏನು ಪ್ರಕಟಪಟ್ಟೆ ಅಂದರೆ ಇದಕ್ಕೆ ನಿಮಗೆ ರೂಲ್ಸ್ ಅದ, ಡಿಸಿಪ್ಲಿನ್ ಅನ್ನೋ ಒಂದು ಕಾನೂನು ಇದೆ, ಸಂವಿಧಾನ ಹೇಗಿದೆ ಅದೇ ರೀತಿ ನಮಗೆ ಡಿಸಿಪ್ಲಿನ್ ಇದೆ. ಅದ್ರ ಪ್ರಕಾರ ನೀವು ಮಾಡಿರಿ, ನಾವು ಅದಕ್ಕೆ ಒಪ್ತೀವಿ ನಾವು. ಆದರೆ ಇಲ್ಲೇ ಸಲದ ಬಿಷಪ್ ಹೇಳ್ದಂಗೆ ಕೇಳಿ ಇದು ಆಸ್ತಿ ಮಾರಾಟ ಮಾಡಿ ಕೋರ್ಟಿಗೆ ಹೋಗಿ ಹೋಗೋಕೆ ಪರ್ಮಿಷನ್ ಇಲ್ಲರಿ ಆ್ಯಕ್ಚುಲಿ ಅಂದ್ರೆ ಕಾರಣ ಏನಂತ ಕಾಣ್ತೇನೆ. ಒಂದೇ ಸರ್ ಉದ್ದೇಶ ಅಂದ್ರೆ ಶಾಂತಿ ಅದನ್ನು ಮಾರಾಟ ಮಾಡ್ಬೇಕು. ನಮಗೆಲ್ಲ ತೆಗೆದ್ರೆ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮುಂದೆ ಬಾಡಿ ಅಂದ್ರೆ ಮತ್ತೆ ಇವರು ವಿಡ್ರಾ ಮಾಡ್ಕೋ ಸರ್, ವಿಡ್ರಾ ಮಾಡಿಕೊಂಡು ಕೋರ್ಟ್ಲಿಂದ ತಪ್ಪಾಗಿ ಅಂತೇಳಿ ವಿಡ್ರಾ ಮಾಡಿಕೊಂಡು ಮತ್ತೆ ಇಲ್ಲಿ ಪಾಸ್ಟ್ ಕಾರಣ ಬಂದ್ರೆ ಮತ್ತೆ ಚರ್ಚ್ನಾಗ ಮತ್ತೆ ಕಮಿಟಿ ಕೇರ್ಬೇಕು ಸರ್. ಎಲ್ಲ ಕಾಂಗ್ರಿಗೇಷನ್ ಪೂರ್ತಿ ಚರ್ಚೆಗೆ ಅನೌನ್ಸ್ ಮಾಡಿ ಇದು ಪಾಸ್ಟ್ ಕಮಿಟಿ ನಾವು ತೆಗೆದಿದ್ದೀವಿ, ಅದಕ್ಕೆ ನಾವೀಗ ತಪ್ಪಾಗಿದೆ, ಏನೋ ಮಿಸ್ಟೇಕ್ ಆಗಿದೆ, ಅದಕ್ಕೆ ಈಗ ಇವ್ರಿಗೆ ಕಂಟಿನ್ಯೂ ಮಾಡ್ತೀವಿ ಅಥವಾ ಹೊಸದಾಗಿ ಇವರು ಬಾಡಿನ ಫಾರ್ಮೇಷನ್ ಮಾಡ್ಬೋದು. ಎಲ್ಲಿ ಅಂದರೆ ಚರ್ಚ್ನಾಗ್ರಿ, ಚರ್ಚ್ನಾಗೆ ಫಾರ್ಮೇಷನ್ ಮಾಡ್ಬೋದು. ಅವ್ರಿಗೆ ಅದು ಹಕ್ಕಿದೆ, ಅದು ಡಿಸಿಪ್ಲಿನ್ ಹೇಳ್ತದೆ ಸರ್, ನಾವು ಹೇಳಂಗಿಲ್ಲ ಅದು. ಅದಕ್ಕೆ ಇಷ್ಟೆಲ್ಲ ಅದ ಈ ರೀತಿಯಿಂದ ಮಾಡ್ರಿ ಅಂತ ಹೇಳ್ತೀವಿ. ಅವ್ರಿಗೆ ತಮ್ಮ ಇದು ಅನುಕೂಲಕ್ಕೆ ತಕ್ಕಂಗೆ ಮಾಡಿ ನಮ್ಮ ತೆಗೆದಿದ್ದಾರೆ. ಅದಕ್ಕೆ ನಾವು ಇದು ಧಿಕ್ಕಾರ ಮಾಡ್ತೀವಿ. ನಮ್ಮ ಸುನಂದ ಡಿ ಎಸ್ ಅವರು ಇದು ದಯವಿಟ್ಟು ಇಲ್ಲಿ ಬೇಡ, ಬಿಟ್ಟು ಬೇರೆ ಡಿಸ್ಟಿಕ್ ಯಾವ ಡಿಸ್ಟಿಕ್ ಹೋಗಲಿ ಅಂತ ಅನ್ನೋದು ನಮ್ಮದೊಂದು ಹೋರಾಟ ಆಗಿದೆ, ಉದ್ದೇಶ ಆಗಿದೆ. ಬಳಿಕ ಮಾತನಾಡಿದ ವಿಜಯ ಕೋರಿ, ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರು 25 ಜನ ಸದಸ್ಯರಲ್ಲಿ 19 ಜನರನ್ನ ಕಾರಣವಿಲ್ಲದೆ ವಜಾಗೊಳಿಸಿ ಹೊಸದಾಗಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೊ ಕ್ರೈಸ್ಟ್ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ ಕಮಿಟಿ ಮೆಂಬರ್ ಆದ ನಾವು ಹಾಗೂ ಸಭಿಕರೆಲ್ಲ
ನೋಡಿ, ಕ್ರೈಸ್ತ ಧರ್ಮ ಅಂದಮೇಲೆ ನಮ್ದೊಂದು ಸಿದ್ಧಾಂತಗಳು ಇರ್ತವೆ. ಏನು ಸಿದ್ಧಾಂತ? ಸೇವೆ ಮನೋಭಾವ, ತಾಳ್ಮೆ, ಪ್ರೀತಿ, ಶಾಂತಿ, ಇದು ಎಲ್ಲ. ನಾವು ಯಾವುದೇ ಒಂದು ಬಡವರಾಗಲಿ ಅಥವಾ ಒಂದು ಸ್ಕೂಲ್ ನಡೆಸೋದಾಗಲಿ, ನಾವು ಯಾವಾಗಾದ್ರೂ ಸೇವೆ ಭಾವನೆಯಿಂದನೇ ಇರ್ತೀವಿ. ಆದರೆ ಇವತ್ತು ನಮ್ಮ ಧರ್ಮಗಳು ಅದೆಲ್ಲ ಮರ್ತು ಬಿಟ್ಟಿದ್ದಾರೆ. ಮರ್ತು ಬಿಟ್ಟು ಬರೇ ಗ್ರೀಡಿನೆಸ್ ಆಗಲಿ, ಜಗ ಮಾರ್ಕೊಂಡು ತಿನ್ನೋದಾಗಲಿ, ಜನಗಳಿಗೆ ತಪ್ಪನ್ನು ಬೈಬಲ್ದು ವಾಕ್ಯಗಳು ತಗೊಂಡು ತಪ್ಪ ದಾರಿದಲ್ಲಿ ನಡೆಸೋದಾಗಲಿ, ಇದೆಲ್ಲನೇ ಮಾಡ್ತಾ ಇರ್ತಾರೆ ಹೊರತು ಯಾವುದೇ ಸೇವೆ ಮನೋಭಾವ ಅವ್ರ ಹತ್ರ ಇಲ್ಲ. ಅಹಂಕಾರ, ಅಹಮ್ಮು, ಗುಂಡಾಗಿರಿ, ಮತ್ತು ನಾವು ಯಾಕೆ ಸರ್ ನೀವು ಈ ಥರ ರೊಕ್ಕ ಎಲ್ಲ ಮಿಸ್ಯೂಸ್ ಮಾಡ್ತೀರಂದರೆ, ನಾವು ತಿನ್ನಕ್ಕೆ ಕುಂತೀವಿ, ನಾವು ತಿನ್ನಕ್ಕೆ ಇದ್ದೀವಿ, ನಾವು ಸಭಾಪಾಲಕರು ಅಂತ ಕುಲ್ಲಾಕ್ ಮೀಟಿಂಗ್ದಾಗ ಹೇಳ್ತಾರೆ. ಅಷ್ಟು ನಾಚಿಕೆ, ಮಾನ ಮರ್ಯಾದೆ ಬಿಟ್ಟು ಇವ್ರು ನಿಂತಿದ್ದಾರೆ. ಇಂಥವರು ಕ್ರೈಸ್ತ ಹಿಂಬಾಲಕನು ಅಂತ ಅನ್ನೋಕ್ಕಾಗಲ್ಲ, ಇವ್ರು ಕ್ರೈಸ್ತ ಸಭೆಯ ಸಭಾಪಾಲಕರು ಅಂತ ನಾವು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆ? ಇದು ನಮ್ಮ ಬೈಬಲ್. ಈ ಎಲ್ಲ ಕ್ವಾಲಿಟೀಸ್ ಇದ್ದವರಿಗೆ ಅವರಿಗೆ ಸಭಾಪಾಲಕರು ಅಂತ ಬೈಬಲೇ ಅಲ್ಲ ಅಂತ ಅಲ್ಲಾಗಿ ಹೇಳಿಸ್ತದೆ. ಇದು ನಾವು ಹೇಳ್ತಾ ಇಲ್ಲ, ನಮ್ಮ ಬೈಬಲಲ್ಲೇ ಇದೆ. ಸೊ ಅದಕ್ಕೆ ನಾವು ಈಗ ಬಂದಿರೋದು. ಈ ಒಂದು ಸುಳ್ಳು ಸಭಾಪಾಲಕರಿಗೆ ನಾವು ನಮ್ಮ ಚರ್ಚಲ್ಲಿ ಎಂಟ್ರಿ ಕೊಡಲ್ಲ. ಅದಕ್ಕೆ ಅವ್ರು ಹೊರ ಹೋಗ್ಲಿ, ನಮ್ಮ ಚರ್ಚ್ ಶಾಂತಿ ಪ್ರೀತಿಯಿಂದ ನಡೀಲಿ ಅಂತ ನಾವು ಒಂದೇ ಒಂದು ನಮ್ಮ ಪ್ರೊಟೆಸ್ಟ್ ಇದೆ. ತದನಂತರ ಮಾತನಾಡಿದ ಸಂಧ್ಯಾ ರಾಜ್ ಸಾಮುವೆಲ್ ಅವರು, ಸುನಂದ್ ಕುಮಾರ್ ಮತ್ತು ಅವರ ಸಹೋದ್ಯೋಗಿಗಳನ್ನು ಸಭೆಗೆ ಸೇರಿಸುವುದಿಲ್ಲ, ಅಲ್ಲದೆ ಕ್ರೈಸ್ತ ಧರ್ಮದ ಮೌಲ್ಯ ಹಾಗೂ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಮೇಲ್ವಿಚಾರಕ ಸುನಂದ್ ಕುಮಾರ್ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಗುಲ್ಬರ್ಗ ಕ್ರೈಸ್ತ್ ಮೆಥಡಿಸ್ಟ್ ಚರ್ಚ್ ಸದಸ್ಯರು ಎಲ್ಲರೂ ನಾವು ವಂದಿಸುತ್ತೇವೆ. ಮತ್ತು ವಿಶೇಷವಾಗಿ ಇವತ್ತು 10 ಆಗಸ್ಟ್ ನಾವು ಗುಲ್ಬರ್ಗ ನಮ್ಮ 10 ಆಗಸ್ಟ್ಗೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಮ್ಮ ಡಿ ಎಸ್ ಅವರು ತಂದ ಕೆವೆಟ್ ಮೇಲೆ ನಾವು ಇವತ್ತು 11 ಆಗಸ್ಟ್ಗೆ ನಾವು ಸಭೆಯಲ್ಲಿ ಸಂಡೇ ದಿನ ಇದಕ್ಕೆ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ಬೇಕಂಥೇಳಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಯಾಕಂದರೆ ಅವ್ರದ್ದು ಉದ್ದೇಶ ಚರ್ಚ್ ವಿರುದ್ಧವಾಗಿದೆ. ಇದು ಈ ಪಾಸ್ಟೆಡ್ ಕಮಿಟಿಯನ್ನು ಕೆವೆಡ್ ತಂದು 3 ತಿಂಗಳಲ್ಲಿ ಹೊಸ ಕಮಿಟಿ ರಚನೆ ಮಾಡಿ ಅವ್ರದ್ದು ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಮಿಷನರಿಗಳು ಕಟ್ಟಿದ ಆಸ್ತಿಗಳನ್ನು ಅದನ್ನು ಮಾರಾಟಕ್ಕೆ ಸಹಕಾರ ಮಾಡೋಕ್ಕೆ, ಬಿಷಪ್ ಅವರಿಗೆ ಸಹಕಾರ ಮಾಡೋಕ್ಕೆ, ಅವರು ಹೊಸ ಕಮಿಟಿ ರಚನೆ ಮಾಡೋಕ್ಕೆ ಅದೊಂದು ಕುತಂತ್ರ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಾವು ನಮ್ಮ ಸಭೆಯಲ್ಲಿ ಎಲ್ಲರೂ ಅದಕ್ಕೆ ಧಿಕ್ಕಾರ ಮಾಡಿದ್ದೀವಿ. ಅದಕ್ಕೆ ನಾವು ದೇವರಲ್ಲಿ ಬೇಡ್ತೀವಿ, ನಮ್ಮ ಆಸ್ತಿಗಳು ಉಳಿಬೇಕು, ಅದು ಅಭಿವೃದ್ಧಿ ಆಗಬೇಕು. ಅವ್ರ ಬಳಿ 1 ತಿಂಗಳಾಯ್ತು ಬಂದು ಅದ್ರ ಬಗ್ಗೆ ಯಾವುದೂ ಆಲೋಚನೆ ಇಲ್ಲ. ಬಂದ ತಕ್ಷಣ ನಮ್ಮ ಪಾಸ್ಟೆಡ್ ಕಮಿಟಿದವ್ರು ಕೇಳಿದ ತಕ್ಷಣ ಅವರಿಗೆ ಬೈಕಾಟ್ ಮಾಡಿ ಕೇಬೇಡ್ ತಂದು ನಮ್ಮ ಒಂದು ಚೌಕಟ್ಟಿನಿಂದ ಅವ್ರು ಹೊರಗಾಗಿದ್ದಾರೆ. ಯಾಕಂದರೆ ಒಂದು ಧರ್ಮಗುರು ಅಂದಮ್ಯಾಗ ಅವ್ರ ಹತ್ರ ನಾವು ನ್ಯಾಯ ಕೇಳೋಕೆ ಹೋಗ್ತೀವಿ, ಅವರೇ ಇನ್ನೊಬ್ಬರ ಹತ್ರ ಕಾಲು ಬಿದ್ದು ನ್ಯಾಯ ಕೇಳೋಕೆ ಹೋಗಿದ್ದಾರೆ. ಇದು ನಮ್ಮ ದುಃಖಕರದು, ದಿರಂಕರವಾದ ಸಂದೈತಿದೆ. ಅದಕ್ಕೆ ದಯವಿಟ್ಟು ನಾವು ಹೇಳ್ತೀವಿ, ನಮ್ಮ ಮೆಥಡಿಸ್ಟ್ ಚರ್ಚ್ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಭೆಕರು ಎಚ್ಚರಿಕೆ ಕೊಡ್ರಿ. ಪ್ರತಿಭಟನೆಯಲ್ಲಿ ಚರ್ಚ್ ಕಾರ್ಯದರ್ಶಿ ವಿಜಯ್ ಕುಮಾರ್, ಸೂರ್ಯಕುಮಾರ್, ಸಂಜಯ್ ದೇವಪುತ್ರ ಸೇರಿದಂತೆ ಕ್ರೈಸ್ತ ಸಮುದಾಯದ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಆಗಸ್ಟ್ 18 ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪತ್ತಾರ್ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 18 ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಣ್ಣ ಹಾಗೂ ಖ್ಯಾತ ಮನೋವೈದ್ಯ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ಸಮುದಾಯದ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಷೇಮಾಭಿವೃದ್ಧಿ ಸಂಘದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು 28,000 ಜನಸಂಖ್ಯೆ ಇರತಕ್ಕಂಥ ವಿಶ್ವಕರ್ಮ ಸಮಾಜದವರು, ಸಮಾಜ ಬಾಂಧವರು ಪ್ರಾಚೀನ ಕಾಲದಿಂದಲೂ ನಮ್ಮ ಪಂಚ ಕುಲಕಸಬುಗಳನ್ನು ನಂಬಿಕೊಂಡು ಇವತ್ತಿನ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ, ರೈತ ನಮ್ಮ ರಾಜ್ಯದ ಬೆನ್ನೆಲುಬು ಅಂತ ಏನು ಹೇಳ್ತಾ ಇದ್ದಾರೆ, ಅಂಥ ರೈತನ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರದೇ ವಿಶ್ವಕರ್ಮ ಸಮಾಜ. ಪ್ರತಿದಿನಾಲೂ
ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೂ ಈ ಪಂಚಕಸಬುಗಳನ್ನೋದು ನಮ್ಮ ಜೀವನಾಡಿಯ ಅಂಗವಾಗಿ ಕೆಲಸ ಮಾಡತಕ್ಕಂಥ ಸಮಾಜ. ಈ ಸಮಾಜ ಭಾಳಷ್ಟು ದಿನಗಳಿಂದ ತಮ್ಮ ಕುಲಕಸಬುಗಳನ್ನೇ ನಂಬಿಕೊಂಡು ಕೆಲಸ ಮಾಡ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಪಾಶ್ಚೀಕರಣದಿಂದ ಸಮಾಜದಲ್ಲಿರ್ತಕ್ಕಂಥ ಕುಲಕಸಬುಗಳಾದಂಥ ಚಿನ್ನ ಬೆಳ್ಳಿ ಕೆಲಸಗಾರ, ಆಮೇಲೆ ಕಬ್ಬಿಣ ಕೆಲಸಗಾರರು, ಶಿಲ್ಪಗಾರರು ಮತ್ತು ಮರಗೆಲಸಗಾರರು ತಮ್ಮ ವೃತ್ತಿಯಿಂದ ದೂರ ಹೋಗತಕ್ಕಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಸಮುದಾಯದವರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾ ಕುಂದ್ರದ ಬದಲಾಗಿ ನಮ್ಮ ವೃತ್ತಿಗಳು ಇವತ್ತಿನ ದಿವಸ ನಶಿಸಿ ಹೋಗ್ತಾ ಇರುವುದರಿಂದ ಅನ್ಯ ಮಾರ್ಗವಿಲ್ಲದೆ ಶಿಕ್ಷಣದತ್ತ ನಾವು ಮುಖ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ನಮ್ಗೆ ಬಂದೊದಗಿದೆ. ಈ ಶಿಕ್ಷಣ ಇವತ್ತಿನ ದಿವಸ ಕಬ್ಬಿಣದ ಕಡಲೆ ಇದ್ದಂಗೆ ನಮ್ಮೆಲ್ಲರಿಗೂ ತಮಗೆ ಗೊತ್ತಿದೆ. ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದ ಗುಲ್ಬರ್ಗದಂಥ ಒಂದು ಮಹಾನಗರಕ್ಕೆ ಬಂದು ಶಿಕ್ಷಣವನ್ನು ಪೂರೈಸಬೇಕಾದರೆ ಬಡ ಕುಟುಂಬದಲ್ಲಿ ಜನಿಸಿದಂಥ ವಿದ್ಯಾರ್ಥಿಗೆ ಅವ್ರ ಪೋಷಕರಿಗೆ ಮಾತ್ರ ಇದರ ಕಹಿ ಅನುಭವ ಗೊತ್ತಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಕಲಬುರಗಿ ಮಹಾನಗರದಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ವಿ, ಸಂಘಟನೆಯನ್ನು ಯಾಕೆ ಕಟ್ಟಿದ್ದೀವಿ ಅಂತಂದರೆ, ನಮ್ಮಲ್ಲಿ ವೃತ್ತಿ ಬಾಂಧವರು ನಾವೆಲ್ಲ ವೃತ್ತಿಯನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭ ಭಾಳಷ್ಟು ದಿನಗಳಲ್ಲಿ ವೃತ್ತಿಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ರಾಜಕೀಯ ನಾಯಕರನ್ನು ನಾವು ಬೆಳೆಸಲಿಕ್ಕಾಗಲಿಲ್ಲ. ಇವತ್ತಿನ ದಿವಸ ಸರ್ಕಾರದ ಸವಲತ್ತುಗಳನ್ನು ನಾವು ತೊಗೊಳ್ಕೊಳ್ಬೇಕಾದ್ರೆ ನಮ್ಮವರೇ ಆದಂಥ ರಾಜಕೀಯ ನಾಯಕರದ ಅವಶ್ಯಕತೆ ಇದೆ. ಈ ಕೊರತೆ ನಮ್ಮ ಸಮಾಜ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಈಡಿಗ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಒಳ ಮೀಸಲಾತಿಗೆ ಸುಪ್ರೀಂ ಅಸ್ತು ಗೋಪಾಲರಾವ್ ಹರ್ಷ. ಆಗಸ್ಟ್ 13ರಿಂದ ಕಲ್ಯಾಣ ಕರ್ನಾಟಕದಾದ್ಯಂತ ಜ್ಯೋತಿ ಯಾತ್ರೆ. ಸೈಬಣ್ಣ ಜಮಾದಾರ್ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.